ನಮಸ್ಕಾರ ಸ್ನೇಹಿತರೆ, ನಮ್ಮ ಹೆಲ್ತ್ ಟಿಪ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಸ್ನೇಹಿತರೆ, ಒಣ ಕೊಬ್ಬರಿ ಮತ್ತು ಹಸಿ ಕೊಬ್ಬರಿ ಅಂತ ಎರಡು ವಿಧಗಳಿವೆ. ನಿಮಗೆ ಗೊತ್ತೇ, ಹಸಿ ಕೊಬ್ಬರಿಗಿಂತ ಒಣಗಿದ ಕೊಬ್ಬರಿ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು. ಅಷ್ಟೇ ಅಲ್ಲದೆ ಈ ಒಣ ಕೊಬ್ಬರಿಯಿಂದ ರುಚಿಯಾದ ಅಡುಗೆಯನ್ನು ಮಾಡಬಹುದು. ಹೌದು, ಆದರೆ ಕೇವಲ ಅಡುಗೆಗೆ ಮಾತ್ರವಲ್ಲದೆ ಹಲವಾರು ಬಗೆಯ ಉಪಯೋಗಗಳನ್ನು ಹೊಂದಿದೆ. ಒಣ ಕೊಬ್ಬರಿ ಅನ್ನುವುದು ಕೇವಲ ಅಡುಗೆಗೆ ಮತ್ತು ಪೂಜೆ ಪುರಸ್ಕಾರಗಳಲ್ಲಿ ಮಾತ್ರವಲ್ಲದೆ ಮನುಷ್ಯನ ಆರೋಗ್ಯಕ್ಕೂ ಕೂಡ ತುಂಬಾನೇ ಒಳಿತು ಹಾಗೂ ಅತಿ ಉಪಯುಕ್ತವಾದ ಅಡುಗೆ ಪದಾರ್ಥಗಳಲ್ಲಿ ಒಂದಾಗಿದೆ ಅಂತ ಹೇಳಬಹುದು. ಈ ಒಣ ಕೊಬ್ಬರಿಯನ್ನು ಚಿಕ್ಕವರಿನಿಂದ ಹಿಡಿದು ದೊಡ್ಡವರವರೆಗೂ ತಿನ್ನಬಹುದು. ಇದು ಪ್ರತಿಯೊಬ್ಬರ ಆರೋಗ್ಯವನ್ನು ವೃದ್ಧಿಸುತ್ತದೆ. ಹಾಗಾದರೆ ಒಣ ಕೊಬ್ಬರಿಯನ್ನು ಹಾಗೆಯೇ ಸೇವನೆ ಮಾಡಬೇಕೇ ಅಥವಾ ಒಣ ಕೊಬ್ಬರಿಯನ್ನು ಬೆಲ್ಲದ ಜೊತೆಗೆ ತಿಂದರೆ ಏನಾಗುತ್ತದೆ ಅಂತ ಇಂದಿನ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸಿಕೊಡುತ್ತೇವೆ. ಬನ್ನಿ, ಇಡೀ ಜಗತ್ತಿನಲ್ಲಿ ಉಪಯೋಗಿಸುವ ಆರೋಗ್ಯಕರ ಗುಣಗಳು ಈ ಒಣ ಕೊಬ್ಬರಿಯಲ್ಲಿ ಅಡಗಿದೆ. ಹೌದು, ಒಣ ಕೊಬ್ಬರಿ ಅನ್ನುವುದು ಪೌಷ್ಟಿಕಾಂಶಗಳ ಆಗರವಾಗಿದೆ. ಒಣ ಕೊಬ್ಬರಿಯಲ್ಲಿ ಇರುವ ಅಂಶಗಳು ಅಂದರೆ ನಾರು, ತಾಮ್ರ, ಕೊಬ್ಬಿನ ಅಂಶ, ಸೆಲೋನಿಯಂ ಅಂಶವು ಹೇಳರವಾಗಿದೆ. ಕೊಬ್ಬರಿ ರುಚಿಯಲ್ಲಿ ಚೆನ್ನಾಗಿರುತ್ತದೆ. ಅತಿಯಾಗಿ ಸಿಹಿಯಾಗಿ ಇರುವುದಿಲ್ಲ, ಕಹಿಯಾಗಿ ಇರುವುದಿಲ್ಲ, ತಿನ್ನಲು ಬಲು ಚೆನ್ನಾಗಿರುತ್ತದೆ. ಹಾಗಾದರೆ ಬನ್ನಿ, ಒಣ ಕೊಬ್ಬರಿಯ ಆರೋಗ್ಯಕರ ಲಾಭಗಳ ಬಗ್ಗೆ ತಿಳಿದುಕೊಳ್ಳಿ. ಒಣ ಕೊಬ್ಬರಿ ತಿನ್ನುವುದರಿಂದ ಕ್ಯಾನ್ಸರ್ ರೋಗವನ್ನು ತಡೆಗಟ್ಟಬಹುದು ಹಾಗೂ ಮಲಬದ್ಧತೆ ಸಮಸ್ಯೆಯನ್ನು ಕೂಡ ದೂರ ಮಾಡುತ್ತದೆ. ಅಷ್ಟೇ ಅಲ್ಲದೆ ಪುರುಷರಿಗೆ ಇದು ಅತ್ಯದ್ಭುತವಾದ ಆಹಾರ ಪದಾರ್ಥ ಅಂತ ಹೇಳಬಹುದು. ನಿಯಮಿತವಾಗಿ ಒಣ ಕೊಬ್ಬರಿ ತಿನ್ನುವುದರಿಂದ ಪುರುಷರಲ್ಲಿ ಕಾಡುವ ಬಂಜೆತನ ಸಮಸ್ಯೆಯನ್ನು ನೀಗಿಸುತ್ತದೆ. ಈ ಬಂಜೆತನ ಸಮಸ್ಯೆಯನ್ನು ನಾವು ಹೆಚ್ಚಾಗಿ ಮಹಿಳೆಯರಲ್ಲಿ ಕಾಣುತ್ತೇವೆ. ಆದರೆ ನಿಮಗೆ ಗೊತ್ತೇ, ಬಂಜೆತನ ಸಮಸ್ಯೆ ಅನ್ನುವುದು ಪುರುಷರಲ್ಲಿ ಕೂಡ ಕಾಣಬಹುದು. ಈ ಒಣ ಕೊಬ್ಬರಿಯಲ್ಲಿ ಸೆಲೋನಿಯಂ ಎಂಬ ಅಂಶವು ಪುರುಷರ ಫಲವತ್ತತೆಯನ್ನು ಹೆಚ್ಚಿಸುತ್ತದೆ ಹಾಗೂ ಬಂಜೆತನವನ್ನು ದೂರ ಮಾಡುತ್ತದೆ. ಪ್ರತಿ 28 ಗ್ರಾಂ ಒಣ ಕೊಬ್ಬರಿಯಲ್ಲಿ 5.2 ಮೈಕ್ರೋ ಸೆಲೋನಿಯಂ ಎಂಬ ಅಂಶವು ಇರುತ್ತದೆ. ಇದು ಮನುಷ್ಯರಲ್ಲಿ ಕಾಡುವ ರಕ್ತಹೀನತೆ ಸಮಸ್ಯೆಯನ್ನು ದೂರ ಮಾಡುತ್ತದೆ. ಈ ರಕ್ತಹೀನತೆ ಸಮಸ್ಯೆ ಅನ್ನುವುದು ಕಬ್ಬಿನಾಂಶ ಕೊರತೆಯಿಂದ ಬರುತ್ತದೆ. ಇದನ್ನು ನಿಯಂತ್ರಣ ಮಾಡಲು ನಿತ್ಯವೂ ಒಣ ಕೊಬ್ಬರಿ ಸೇವನೆ ಮಾಡುವುದು ಸೂಕ್ತ. ಇದರಿಂದ ದೇಹದಲ್ಲಿ ರಕ್ತದ ಉತ್ಪತ್ತಿಯಾಗುತ್ತದೆ. ಇನ್ನು ಒಣ ಕೊಬ್ಬರಿ ಸೇವನೆಯಿಂದ ಮೆದುಳು ಚುರುಕಾಗುತ್ತದೆ, ಮೆದುಳಿನ ಫಂಕ್ಷನ್ ಇಂಪ್ರೂವ್ ಆಗುತ್ತದೆ. ಜ್ಞಾಪಕ ಶಕ್ತಿ ಹೆಚ್ಚಾಗಬೇಕು ಹಾಗೂ ಮೆದುಳು ಚುರುಕಾಗಿ ಇರಬೇಕು ಅಂದರೆ ತಪ್ಪದೇ ಒಣ ಕೊಬ್ಬರಿಯನ್ನು ಸೇವಿಸಲೇಬೇಕು. ಇನ್ನು ಒಣ ಕೊಬ್ಬರಿಯಲ್ಲಿ ಅನೇಕ ಪೌಷ್ಟಿಕಾಂಶ ಮತ್ತು ಇನ್ನಿತರ ಅಂಶಗಳು ಅಡಗಿರುವುದರಿಂದ ಅನೇಕ ಕ್ಯಾನ್ಸರ್ ಜೀವಕೋಶಗಳನ್ನು ಬೆಳೆಯದಂತೆ ನೋಡಿಕೊಳ್ಳುತ್ತದೆ. ಇದರಿಂದ ಕ್ಯಾನ್ಸರ್ ಎಂಬ ಮಹಾಮಾರಿ ರೋಗವು ಹತ್ತಿರ ಕೂಡ ಬರುವುದಿಲ್ಲ. ಇನ್ನು ಈಗಿನ ಅನೇಕ ಯುವಜನತೆಯು ಯಾವುದೇ ಒಂದು ಕೆಲಸವನ್ನು ಮಾಡಲು ಆಸಕ್ತಿ ತೋರದೆ ತುಂಬಾನೇ ನಿಶಕ್ತಿ, ನಿರಾಕರಣೆ, ಶಕ್ತಿ ಇಲ್ಲದಂತೆ ಆಡುತ್ತಾರೆ. ಅಂಥವರು ಒಣ ಕೊಬ್ಬರಿ ಜೊತೆಗೆ ಬೆಲ್ಲವನ್ನು ತಿನ್ನುವುದರಿಂದ ನಿಶಕ್ತಿ ಅನ್ನುವುದು ದೂರವಾಗುತ್ತದೆ. ಒಣ ಕೊಬ್ಬರಿ ಸೇವಿಸುವುದರಿಂದ ದೇಹದ ಮೂಳೆಗಳು ಬಲಶಾಲಿಯಾಗುತ್ತವೆ. ಕೊಬ್ಬರಿ ಸೇವನೆ ನಮ್ಮ ಮೂಳೆಗಳ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು. ಮೂಳೆಗಳ ಅಂಗಾಂಶಗಳಲ್ಲಿ ಕಣಜ ಅಂಶಗಳು ಹೆಚ್ಚಾಗಿ ಇರುತ್ತದೆ. ಇದು ದೇಹದಲ್ಲಿ ಕಡಿಮೆಯಾದರೆ ದೇಹದ ಯಾವುದೇ ಭಾಗಕ್ಕೂ ತೊಂದರೆಯಾಗಬಹುದು. ಕೊಬ್ಬರಿ ಸೇವನೆ ಮಾಡುವುದರಿಂದ ಇಂತಹ ಸಮಸ್ಯೆ ಎದುರಾಗುವುದಿಲ್ಲ. ಒಣ ಕೊಬ್ಬರಿಯ ಸೇವನೆಯಿಂದ ಮೂಳೆಗಳಲ್ಲಿನ ಖನಿಜಾಂಶ ಹೆಚ್ಚಾಗುತ್ತದೆ. ಒಣ ಕೊಬ್ಬರಿಯಿಂದ ದೊರೆಯುವ ಈ ಮಿನರಲ್ ದೇಹಕ್ಕೆ ಬೇಗನೆ ಸೇರಿಬಿಡುತ್ತದೆ. ಇದರಿಂದಾಗಿ ಆರ್ಥರೈಟಿಸ್ನಂತಹ ತೊಂದರೆಯಿಂದ ಪಾರಾಗಬಹುದು. ಕೆಲವರಲ್ಲಿ ಲೂಬ್ರಿಕೆಂಟ್ನ ಕೊರತೆಯಿಂದ ಮೂಳೆಗಳಲ್ಲಿ ನೋವು, ಓಡಾಡುವಾಗ ತೊಂದರೆ ಕಾಣಿಸಿಕೊಳ್ಳುತ್ತದೆ. ಇಂಥವರು ಒಣ ಕೊಬ್ಬರಿ ಸೇವಿಸಬೇಕು. ಉತ್ತಮ ಒಣ ಕೊಬ್ಬರಿಯಲ್ಲಿ ನೈಸರ್ಗಿಕವಾದ ಎಣ್ಣೆ ಹಾಗೂ ಖನಿಜ ಇರುವುದರಿಂದ ಇದು ಮೂಳೆಗಳನ್ನು ಬಲಶಾಲಿಯಾಗಿಸುತ್ತದೆ. ಮಂಡಿ ನೋವು, ಸೊಂಟ ನೋವು ಮೊದಲಾದ ಸಮಸ್ಯೆಗಳು ಬರುವುದಿಲ್ಲ. ಹೀಗಾಗಿ ಒಣ ಕೊಬ್ಬರಿ ನಿತ್ಯವೂ ತಿನ್ನುವ ಅಭ್ಯಾಸವನ್ನು ರೂಢಿಸಿಕೊಳ್ಳಿ. ಜೊತೆಗೆ ಈ ಅದ್ಭುತವಾದ ಆರೋಗ್ಯಕರ ಮಾಹಿತಿಯನ್ನು ನೀವು ನಿಮ್ಮ ಸ್ನೇಹಿತರ ಜೊತೆಗೆ ಹಂಚಿಕೊಳ್ಳಿ. ಇದರಿಂದಾಗುವ ಲಾಭಗಳನ್ನು ಪಡೆದುಕೊಳ್ಳಿ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ತಿಳಿಸಿರುವ ಇನ್ಫಾರ್ಮೇಷನ್ ನಿಮಗೆ ಇಷ್ಟವಾದರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ.